ಅಕ್ರಮ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡೋದಿಲ್ಲ ಇದು ಮಲೆನಾಡ ದುರಂತದ ಬಳಿಕ ಸಿಎಂ ಬಿಎಸ್ವೈ ಹೇಳಿಕೆ ಫುಲ್ ಅಲರ್ಟ್ ಆಗಿದ್ದಾರೆ ಸಿಎಂ ಇಂದು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸುತ್ತೇನೆ ಗಣಿಗಾರಿಕೆ ಮಾಡ್ತೀನಿ ಅಂದ್ರೆ ಲೈಸೆನ್ಸ್ ಇರಲೇಬೇಕು ಯಾವ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಇಲ್ಲ ಎಂದು ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ವಾರ್ನ್ ಮಾಡಿದ್ದಾರೆ ಸಿಎಂ ಯಡಿಯೂರಪ್ಪ ವಾರ್ನಿಂಗ್ ಗಣಿಗಾರಿಕೆ ಮಾಡ್ತೀನಿ ಅಂತಂದ್ರೆ ಲೈಸೆನ್ಸ್ ಇರಲೇಬೇಕು ಯಾವ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಇಲ್ಲ ಎಂದಿದ್ದಾರೆ ಸಿಎಂ ಶಿವಮೊಗ್ಗದಲ್ಲಾದಂತಹ ದುರಂತದ ಬಳಿಕ ಸಿಎಂ ಫುಲ್ ಅಲರ್ಟ್ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂದಿದ್ದಾರೆ ಮೊಗ್ಗದಲ್ಲಿ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ಹೋಗ್ತಾ ಇದ್ದೇನೆ ನಮ್ಮೆಲ್ಲ ಜಿಲ್ಲಾಧಿಕಾರಿಗಳು ನಮ್ಮ ಸಂಸತ್ ಸದಸ್ಯರು ನಮ್ಮ ಸಂಬಂಧಪಟ್ಟ ಗಣಿ ಸಚಿವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ ನಾನು ಎಲ್ಲವನ್ನ ತಿಳ್ಕೊಂಡು ಸೂಕ್ತವಾದ ಕ್ರಮ ತಗೊಂಡು ಅಕ್ರಮ ಗಣಿಗಾರಿಕೆ ತಡೆಯೋದಕ್ಕೆ ಮತ್ತೆ ಆ ಸ್ಫೋಟಕ್ಕೆ ಕಾರಣ ಏನು ಆ ಲಾರಿನಲ್ಲಿ ತರೋದಕ್ಕೆ ಯಾರು ಅನುಮತಿ ಕೊಟ್ಟರು ಹೇಗೆ ಇದೆಲ್ಲ ಘಟನೆಗಳು ನಡೆಯಿತು ಇದೆಲ್ಲವನ್ನ ಪರಿಶೀಲಿಸಿ ಸಮಗ್ರವಾದ ಒಂದು ತನಿಖೆಯನ್ನು ಮಾಡಿಸಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಅಕ್ರಮ ಗಣಿಗಾರಿಕೆ ಇನ್ಮೇಲೆ ಅವಕಾಶ ಯಾವ ಕಾರಣಕ್ಕೂ ನಾನು ಕೊಡೋದಿಲ್ಲ ನೀವು ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತಿದ್ರೆ ಲೈಸೆನ್ಸ್ ಪಡೆದು ಗಣಿಗಾರಿಕೆಯನ್ನು ಮಾಡಬೇಕು ಹೊರತು ಅಕ್ರಮ ಗಣಿಗಾರಿಕೆಯಿಂದ ಇಂಥ ಅನಾಹುತಗಳು ನಡೆಯುತ್ತೆ ಅದಕ್ಕೋಸ್ಕರ ಇದೆಲ್ಲವನ್ನು ಬಿಗಿ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಡ್ತೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್